चानल स्वागत इवत्तु व्लॉग मुत्तिनंत मातिनोंदिगे प्रारंभ माडोण प्रगति बेकेन्नवरु आ हादियल्लि सिगुव प्रतियोंदन्नु कुतूहलदिंद वीक्षिसुत्ता विमर्शिसुव गुणवन्न बेळेसिकोळ्ळबेकु ಕೇಳಿದ್ರಲ್ಲ ಫ್ರೆಂಡ್ಸ್, ಇವತ್ತಿನ ವ್ಲಾಗ್ ಅನ್ನ ಒಂದು ಸ್ಪೆಷಲ್ ವಿಡಿಯೋದ ಮೂಲಕ ಬರೆದಿದ್ದೀನಿ ನಾನು. ಏನಂದ್ರೆ ಇದೀಗ ಮಳೆಗಾಲ, ಸೊ ಮಳೆಗಾಲದಲ್ಲಿ ಕೆಲವೊಂದು ಸಾರುಗಳು ತುಂಬ ರುಚಿಯಾಗಿರ್ತವೆ. ಅವು ಯಾವುದಂದ್ರೆ ಹುರುಳಿ ಸಾರು. ಹುರುಳಿ ಸಾರನ್ನು ಇವತ್ತು ನಾನು ಈ ವ್ಲಾಗಲ್ಲಿ ಹೇಗೆ ಮಾಡೋದು ಅಂತ ನಾನು ನಿಮಗೆ ಹೇಳಿಕೊಡ್ತಾ ಇದ್ದೀನಿ. ಹುರುಳಿ ಸಾರಿಗೆ ಒಂದು ಕೊಚ್ಚಕ್ಕಿ ಅನ್ನಕ್ಕೆ ಹಾಕಿ ಊಟ ಮಾಡಿದರೆ ಸೂಪರ್ ಸಾರದು, ತುಂಬ ಇಷ್ಟ ಆಗುವಂಥದ್ದು ಎಲ್ಲರಿಗೂ. ಬನ್ನಿ ನೋಡೋಣ. ಹುರುಳಿ ಸಾರಿಗೆ ಒಂದು ದೊಡ್ಡ ಲೋಟದಲ್ಲಿ ಆಗುವಷ್ಟು ಹುರುಳಿನ ತಗೊಂಡು ಅದನ್ನು ಚೆನ್ನಾಗಿ ತೊಳೆದು ನೀರು ಹಾಕಿ 5-6 ವಿಸಿಲ್ ಆಗುವಷ್ಟು ಹೊತ್ತು ಬಿಟ್ಟು ಅದನ್ನು ಬೇಯಿಸ್ಕೊಳ್ತಾ ಇದ್ದೇನೆ. ಇದು ಬೆಂದ ಹುರುಳಿ ಕಾಳು. ಇದರ ನೀರು ಮತ್ತು ಹುರುಳಿನ ತೂತು ಪಾತ್ರೆಯಿಂದ ಬೇರೆ ಮಾಡ್ಕೊಳ್ತಾ ಇದ್ದೇನೆ. ಇದು ನೀರು ಅದರದ್ದು. ಈ ನೀರನ್ನೇ ಸಾರು ಮಾಡಲಿಕ್ಕೆ ಯೂಸ್ ಮಾಡುವ ಇದನ್ನೇ. ಹುಳಿಗೆ ನಾನು ಇಲ್ಲಿ ಅಮಟೆಕಾಯನ್ನು ತಗೊಂಡಿದ್ದೇನೆ. 4 ಅಮಟೆಕಾಯನ್ನ ಈ ರೀತಿಯಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೇನೆ. ನೀವು ಹುಣಸೆ ಹುಳಿನ ಯೂಸ್ ಮಾಡ್ಬೋದು. ದೊಡ್ಡ ಗೋಲಿ ಗಾತ್ರದ ಹುಣಸೆ ಹುಳಿಯನ್ನು ನೀವು ಯೂಸ್ ಮಾಡಬೇಕಾಗತ್ತೆ. ನಾನಿಲ್ಲಿ ಅಮಟೆಕಾಯನ್ನು ಯೂಸ್ ಮಾಡ್ತಾ ಇದ್ದೇನೆ. ಇದನ್ನು ಹುರುಳಿ ಬೇಯಿಸಿದ ನೀರಿಗೆ ಹಾಕ್ಕೊಂಡು ಗ್ಯಾಸ್ ಸ್ಟವನ್ನು ಮೀಡಿಯಂ ಫ್ಲೇಮಲ್ಲಿ ಇಟ್ಟು ಬೆಂಕಿ ಮಾಡಿ ಅದನ್ನು ಇಟ್ಕೊಳ್ತಾ ಇದ್ದೇನೆ. ಇದಕ್ಕೆ ನಾವು ಅರಿಶಿನವನ್ನು ಹಾಕ್ಕೊಳ್ತಾ ಇದ್ದೇವೆ. ಒಂದು ಸಣ್ಣ ಸ್ಪೂನ್ ಆಗೋಷ್ಟು, ಒಂದು ಅರ್ಧ ಸ್ಪೂನ್ ಆಗೋಷ್ಟು ಅರಿಶಿನನ ಹಾಕ್ತಾ ಇದ್ದೇವೆ. ಅದು ಒಲೆಯಲ್ಲಿ ಹಾಕಿ ಕುದೀಲಿ. ನಾವು ಮಸಾಲೆಗೆ ರೆಡಿ ಮಾಡ್ಕೊಳ್ಳುವ. ಇದು ಬೆಂದಂಥ ಹುರುಳಿಕಾಳು ಸ್ವಲ್ಪ ತಗೊಳ್ಳಿ. ನಂತರ ಸ್ವಲ್ಪ ತುರಿದಂಥ ಕಾಯಿಯನ್ನು ತಗೊಳ್ತಾ ಇದ್ದೇವೆ ನಾವಿಲ್ಲಿ. ನಂತರ ಅದನ್ನೊಂದು ಮಿಕ್ಸಿ ಜಾರಿಗೆ ಹಾಕಿ ಸಾಂಬಾರ್ ಪೌಡರನ್ನು ನಾನು ಇದಕ್ಕೆ ಹಾಕ್ತಾ ಇದ್ದೇನೆ. ನಾನು ಈ ಸಾಂಬಾರ್ ಪೌಡರ್ ರೆಸಿಪಿಯನ್ನು ಹೋದ ವಿಡಿಯೋದಲ್ಲಿ ತೋರಿಸಿದ್ದೆ. ಯಾರಿನ ನೋಡಲಿಲ್ಲ ಅದನ್ನು ಹೋಗಿ ನೋಡಿ. ನಾನು ಖಾರದ ಅಪೇಕ್ಷೆ ಮೇರೆಗೆ ಇಲ್ಲಿ 3-4 ಸ್ಪೂನ್ ಆಗುವಷ್ಟು ಸಾಂಬಾರ್ ಪೌಡರನ್ನು ಹಾಕಿ ಸ್ವಲ್ಪ ನೀರು ಹಾಕಿ ರುಬ್ಕೊಳ್ತಾ ಇದ್ದೇನೆ. ಈ ರೀತಿಯಾಗಿ ಚೆನ್ನಾಗಿ ರುಬ್ಕೊಳ್ಳಿ ಅದನ್ನು. ಇದು ಒಂದು ರೀತಿ ಮೆಥಡ್. ಇನ್ನೊಂದು ರೀತಿಯಲ್ಲೂ ಮಾಡ್ಬೋದು. ಬಣಲೆಗೆ ಒಂದು ಸ್ವಲ್ಪ ಹುರುಳಿಕಾಳನ್ನು ಹಾಕ್ಕೊಂಡು ಅದನ್ನು ಚೆನ್ನಾಗಿ ಹುರ್ಕೊಳ್ಳಿ. ಈ ರೀತಿಯಾಗಿ ಚೆನ್ನಾಗಿ ಹುರ್ಕೊಳ್ಳಿ. ಅದು ಕಲರ್ ಚೇಂಜ್ ಆಗಬೇಕು. ಒಂದು 5-10 ನಿಮಿಷದಲ್ಲೇ ಕಲರ್ ಚೇಂಜ್ ಆಗ್ತದೆ. ಅದು ನೋಡಿ, ಇಲ್ಲಿ ಕಲರ್ ಚೇಂಜ್ ಆಗ್ತಾ ಬಂತು. ಅದು ನೋಡಿ, ಈ ರೀತಿ ಕಲರ್ ಚೇಂಜ್ ಆದ ತಕ್ಷಣ ಅದಕ್ಕೆ ಒಂದು ಸ್ವಲ್ಪ ತುರಿದ ಒಂದು ಸ್ವಲ್ಪ ಕಾಯನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಅದನ್ನು ಮತ್ತೆ ನಾವು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ರುಬ್ಕೋಬೇಕು. ಸ್ವಲ್ಪನೇ ಹಾಕ್ಕೊಳ್ಳಿ, ಹೆಚ್ಚು ಬೇಡ. ಸ್ವಲ್ಪ ಕಾಯಿಯನ್ನು ಹಾಕ್ಕೊಂಡು ಒಂದು ಜಸ್ಟ್ ಒನ್ ಮಿನಿಟ್ ಹೊಡ್ಕೊಳ್ಳಿ ಅಷ್ಟೇ. ಸರ್, ಹೆಚ್ಚು ಬೇಡ. ಮಿಕ್ಸಿ ಜಾರಿಗೆ ಇದಿಷ್ಟನ್ನು ಹುರಿದಿಟ್ಕೊಂಡಂಥ ಇದನ್ನು ತಣ್ಣಗಾದ ನಂತರ ಸಾಂಬಾರ್ ಪೌಡ್ರನ್ನು ಹಾಕಿ ನೀರು ಹಾಕ್ಕೊಂಡು ರುಬ್ಬಿದ್ರಾಯಿತು. ಇದು ಒಂದು ರೀತಿ ಮೆಥಡ್. ಈ ರೀತಿಯೂ ಮಾಡ್ಕೊಳ್ಬೋದು ಅಥವಾ ಬೇಯಿಸಿ ಸಹ ಮಾಡ್ಕೊಳ್ಬೋದು. ಈ ರೀತಿಯಾಗಿ ಮಿಕ್ಸಿಲಿ ರುಬ್ಬಿಟ್ಕೊಳ್ಳೋಣ. ನಾನು ಇದು ಬೇಯಿಸಿಟ್ಕೊಂಡಂಥ ಇದರಲ್ಲಿ ಮಾಡ್ತಾ ಇದ್ದೇನೆ. ಇದೀಗ ನಾವು ಬೇಯಿಸಿಟ್ಕೊಂಡಂಥ ನೀರಲ್ಲಿ ಮಾಡ್ತಾ ಇರುವಂಥದ್ದು. ನೀವು ಸೆಕೆಂಡ್ ಮೆಥಡ್ ನಾನು ಹೇಳಿದಾಗೆ ಹುರಿದು ಮಾಡುವಂಥದ್ದು ಆದರೆ ಖಾಲಿ ನೀರು ಹಾಕಿ ಅದಕ್ಕೆ ಹುಳಿಯನ್ನು ಹಾಕಿ ಮಾಡ್ಕೊಳ್ಬೋದು. ನಾನಿಲ್ಲಿ ಹುರುಳಿ ಬೇಯಿಸಿಟ್ಕೊಂಡಂಥ ನೀರಿಗೆ ಅಮಟೆಕಾಯನ್ನು ಮತ್ತು ಅರಿಶಿನ ಹಾಕಿ ಈಗ ಅದನ್ನು ಕುದಿತಾ ಇದ್ದಂಥ ಅದಕ್ಕೆ ಉಪ್ಪನ್ನು ಹಾಕ್ತಾ ಇದ್ದೇನೆ. ರುಚಿಗೆ ತಕ್ಕಷ್ಟು ನೀವು ಉಪ್ಪನ್ನು ಹಾಕ್ಕೊಳ್ಬೋದು. ಹಾಗೆ ನಾನು ಇದಕ್ಕೆ ಒಂದು ಸ್ವಲ್ಪ ಬೆಲ್ಲವನ್ನು ಹಾಕ್ತಾ ಇದ್ದೇನೆ. ಸ್ವಲ್ಪ ತಗೊಳ್ಳಿ. ಹಾಕಿದ ನಂತರ ಒಂದು ಸ್ವಲ್ಪ ಚೆನ್ನಾಗಿ ಕುದಿಲಿ. ಅದು ಚೆನ್ನಾಗಿ ಕುದ್ದ ನಂತರ ನಾವು ಮಸಾಲೆಯನ್ನು ಹಾಕುವ. ನಾನಿಲ್ಲಿ ಮಸಾಲೆಯನ್ನು ಆ್ಯಡ್ ಮಾಡ್ತಾ ಇದ್ದೇನೆ. ಅಂದರೆ ರುಬ್ಬಿಟ್ಕೊಂಡಂಥ ಮಸಾಲೆಯನ್ನು ಹಾಕ್ತಾ ಇದ್ದೇನೆ. ಇದನ್ನು ಹಾಕಿ ಚೆನ್ನಾಗಿ ಒಂದ್ಸತಿ ಮಿಕ್ಸ್ ಮಾಡಿ. ಮಿಕ್ಸ್ ಮಾಡಿದ ನಂತರ ಒಂದು 5-10 ನಿಮಿಷ ಅದನ್ನು ಹಾಗೆ ಕುದಿಲಿಕ್ಕೆ ಬಿಡಿ. ನೋಡಿ, ಇದೇ ರೀತಿಯಾಗಿ ಚೆನ್ನಾಗಿ ಕುದಿಬೇಕು. ಸಾರು ಆಲ್ಮೋಸ್ಟ್ ರೆಡಿ ಆಗಿದೆ. ಇದಕ್ಕೆ ಒಂದು ಒಳ್ಳೆಯ ಬೆಳ್ಳುಳ್ಳಿ ಒಗ್ಗರಣೆಯನ್ನು ಕೊಡುವ. ಬೆಳ್ಳುಳ್ಳಿ ಒಗ್ಗರಣೆ ಇದು ಇದಕ್ಕೆ ತುಂಬ ಒಳ್ಳೆಯದು. ಹಾಗೆ ಕರ್ಬೇವಿನ ಎಲೆ ಸಹ ನಾನಿಲ್ಲಿ ಹಾಕ್ತಾ ಇದ್ದೇನೆ. ಬೆಳ್ಳುಳ್ಳಿ ಒಗ್ಗರಣೆ ಕೊಟ್ಟರೆ ಇದರ ರುಚಿ ತುಂಬ ಚೆನ್ನಾಗಾಗುತ್ತೆ. ಸೊ ಬೆಳ್ಳುಳ್ಳಿ ಒಗ್ಗರಣೆ ಕೊಡೋದನ್ನು ಮಿಕ್ಸ್ ಮಾಡಬೇಡಿ. ನಾನಿಲ್ಲಿ ಬೆಳ್ಳುಳ್ಳಿ ಒಗ್ಗರಣೆಯನ್ನು ಕೊಡ್ತಾ ಇದ್ದೇನೆ. ನೋಡಿ, ಎಷ್ಟು ಚೆನ್ನಾಗಾಯ್ತಲ್ವಾ. ಸಾರು ಈಗ ಕಂಪ್ಲೀಟಾಗಿ ರೆಡಿಯಾಗಿದೆ. ಹುರುಳಿ ಸಾರು ಹೇಗೆ ಮಾಡೋದು ಅಂತ ನಾನು ನಿಮಗೆ ತೋರಿಸ್ಕೊಟ್ಟಲ್ವಾ.
ನೀವು ಸಹ ಟ್ರೈ ಮಾಡಿ ಈ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ ಹಾಗೆ ಈ ಸಾರು ನಿಮಗೆ ಇಷ್ಟ ಆಗಿದ್ರೆ ಕಾಮೆಂಟ್ ಮೂಲಕ ತಿಳಿಸಿ ಹೇಗಾಯಿತು ಅಂತ ಈ ಹುರುಳಿ ಸಾರಿಗೆ ಒಂದು ಕೊಚ್ಚಕ್ಕಿ ಅನ್ನಕ್ಕೆ ತುಪ್ಪ ಅಥವಾ ಬೆಣ್ಣೆಯನ್ನ ಹಾಕೊಂಡು ಈ ಸಾರನ್ನು ಹಾಕಿ ಊಟ ಮಾಡಿದ್ರೆ ಮತ್ತೆ ಅದರ ಜೊತೆಗೆ ಒಂದು ಈರುಳ್ಳಿನ ಇಟ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಖಂಡಿತ ಟ್ರೈ ಮಾಡಿ ನೋಡಿದ್ರಲ್ಲ ಫ್ರೆಂಡ್ಸ್ ಹುರುಳಿ ಸಾರು ಹೇಗೆ ಮಾಡೋದು ಅಂತ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಈ ಕೂಡಲೇ ಒಂದು ಲೈಕ್ ಮಾಡಿ ಈ ವ್ಲಾಗ್ ಅನ್ನು ಒಂದು ಸಾಂಗಿನ ಮೂಲಕ ಎಂಡ್ ಮಾಡ್ತಾ ಇದೀನಿ ಇವತ್ತು ಹಾಡ್ತಿರೋದು ಮೈನಾ ಪಿಕ್ಚರಿನ ಮೊದಲ ಮಳೆ ಅಂತ ಸಾಂಗ್ ಬನ್ನಿ ಕೇಳೋಣ ಮೊದಲ ಮಳೆಯಂತೆ ಏದೆಗೆ ಇಳಿದೆ ಮೆಲ್ಲಗೆ ಮೊದಲ ಕನಸಂತೆ ಸುಳಿದೆ ಮುಗಿಲ ಮಲ್ಲಿಗೆ ಚಾಚಿದ ಕೈಗೆ ಆಕಾಶವೇ ತಾಗಿದೆ ಗಿಚಿದ ಹಾಗೆ ಮಳೆ ಬೆಲ್ಲೆ ಮೈ ಗಂಟಿದೆ ಹೊಸ ಸಂವತ್ಸರ ಹೊಸ ಮನ್ವಂತರ ಶುರುವಾಗಿದೆ ಆಗಿದೆ ಈಗ ಮೊದಲ ಮಳೆಯಂತೆ ಎದೆಗೆ ಇಳಿದೆ ಮೆಲ್ಲಗೆ ನೀ ನನಗೆ ಸಿಗುವ ಮುನ್ನ ಎಲ್ಲೆಲ್ಲೋ ಬರಿದೆ ಮೌನ ಜಿಮ್ಮೋತ್ತರ ಒಮ್ಮೆ ಕೋಟೆ ಸ್ವರ ಬಾಳಲ್ಲಿ ನೀ ನಿಂತೆ ಬಾನೆತ್ತರ ಕಣ್ಮುಚ್ಚಿ ಕಣ್ಬಿಟ್ಟರೆ ಬದಲಾಗಿದೆ ಧರೆ ಹೊಸ ಸಂವತ್ಸರ ಹೊಸ ಮನ್ವಂತರ ಶುರುವಾಗಿದೆ ಆಗಿದೆ ಈಗ ಮೊದಲ ಮಳೆಯಂತೆ ಎದೆಗೆ ಇಳಿದೆ ಮೆಲ್ಲಗೆ ಕೇಳಿದ್ರಲ್ಲ ಫ್ರೆಂಡ್ಸ್ ನಿಮಗೆ ಈ ಸಾಂಗ್ ಇಷ್ಟ ಆಯ್ತು ಅನ್ಕೊಂತೀನಿ ಯಾರಿಗೆಲ್ಲ ನನ್ನ ವಿಡಿಯೋ ಇಷ್ಟ ಆಯ್ತು ಈ ಕೂಡಲೇ ಒಂದು ಲೈಕ್ ಮಾಡಿ ಹಾಗೆ ಕಮೆಂಟ್ ಮಾಡಿ ತಿಳಿಸಿ ನೀವು ಸಹ ಮನೇಲಿ ಒಂದ್ಸತಿ ಟ್ರೈ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಗ್ರೂಪ್ಗೂ ಶೇರ್ ಮಾಡಿ ಯಾರಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಲಿಲ್ಲ ಈ ಕೂಡಲೇ ಕೆಳಗೆ ಸಬ್ಸ್ಕ್ರೈಬ್ ಅಂತಿದೆ ಅದನ್ನು ಕ್ಲಿಕ್ ಮಾಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನನ್ನು ಕ್ಲಿಕ್ ಮಾಡಿ ಆಲ್ ಅಂತ ಕೊಡಿ ನಾನು ಇನ್ನೊಂದು ವ್ಲಾಗಲ್ಲಿ ನಾನು ನಿಮ್ಮ ಜೊತೆ ಸಿಗ್ತೀನಿ ಅಲ್ಲಿವರೆಗೂ ಎಲ್ಲರೂ ಟೇಕ್ ಕೇರ್ ಬಾಯ್ ಬಾಯ್